ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡುಗೆ ಇವತ್ತಿನ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಮೊದಲನೇದಾಗಿ ಮಸಾಲೆ ರುಬ್ಬಕ್ಕೆ ನೋಡಿ ಒಂದು ಇಂಚಿನಷ್ಟು ಚಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸು ಹಾಗೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ ಹಾಗೆಯೇ ಇದ್ರ ಜೊತೆಗೇನೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಮೊದಲಿಗೆ ಡ್ರೈ ಮಸಾಲೆನ ಎಣ್ಣೆ ಹಾಕದೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋಬೋದು ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಹಿಡಿಯಾಗೋಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ ಸೊ ನೋಡಿ ಈರುಳ್ಳಿ ಏನಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಸತಿ ನೀವು ಕೂಡ ಮಶ್ರೂಮ್ ಬಿರಿಯಾನಿನ ಮಾಡಿ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಒಂದು ಮಿಲ್ ಮಿಲ್ಟ್ರಿ ಹೋಟೆಲಲ್ಲಿ ಇದನ್ನು ಟೇಸ್ಟ್ ಮಾಡಿದ್ದು ಆಗಿತ್ತು ಅದೇ ಟೇಸ್ಟೇ ನಾನು ಇವತ್ತು ಮಾಡಿದಾಗೂ ಕೂಡ ಬಂದಿತ್ತು ನೀವು ಕೂಡ ಖಂಡಿತ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಮಶ್ರೂಮ್ ಏನಾದರೂ ತಂದಿದ್ದರೆ ಇವಾಗ ಹುರಿದಾಗಿದೆ ಇಷ್ಟು ಸಾಕು ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ಇದ್ದೀನಿ ಹಾಕ್ಕೊಂಡು ನೋಡಿ ಇದೇ ಬ್ಲೆಂಡರ್ ಜಾರ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೀವು ನೋಡ್ತಿರ್ಬೋದು ನೋಡಿ ಈ ಥರ ಪೇಸ್ಟ್ ಆದರೆ ಸಾಕಾಗತ್ತೆ ಇವಾಗ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಕಡಾಯಲ್ಲಿ ದೊಡ್ಡ ತಳ ಇರೋ ಪಾ ದಪ್ಪ ತಳ ಇರೋ ಪಾತ್ರೆಯಲ್ಲಿ ನೀವು ಮಾಡ್ಕೊಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಟಾರ್ ಹೂ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಅಣ್ಣ ಮಸಾಲೆ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಮಿಕ್ಕಿತ್ತಲ್ಲ ಈರುಳ್ಳಿ ಆ ಈರುಳ್ಳಿಯನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಒಗ್ಗರಣೆ ಅಂತ ಬಳಸಿದ್ದೀನಿ ಇದು ಕೂಡ ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಲರ್ ಮಾತ್ರ ಚೇಂಜ್ ಮಾಡ್ಕೋಬೇಡಿ ನೋಡಿ ಸ್ವಲ್ಪ ಗೋಡಂಬಿ ಕೂಡ ಇದ್ದೀನಿ ಒಂದು ಐದರಿಂದ ಆರು ಅಥವಾ ಎಂಟರಿಂದ ಹತ್ತು ಪೀಸ್ಗಳನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರೋದಿಲ್ಲ ಮನೆಯಲ್ಲಿ ಅಂದರೆ ನೀವು ಹುರಿಯಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ಕೋಬೋದು ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಳಸ್ಬೋದು ರುಬ್ಬಲಿಕ್ಕೆ ಹುರಿದು ರುಬ್ಬಲಿಕ್ಕೆ ಬಳಸ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಜೊತೆಗೇ ಹಸಿ ಮಸಾಲೆ ಏನು ರುಬ್ಕೊಂಡಿದ್ದೀವಲ್ಲ ಹುರಿದಿರುವಂಥದ್ದು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಇದ್ದೇ ಇರುತ್ತೆ ಅದನ್ನು ಕೂಡ ಪೂರ್ತಿಯಾಗಿ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನೋಡಿ ಕಸೂರಿ ಮೆತಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಸೂರಿ ಮೆತಿ ಈ ಟೈಮಲ್ಲಿ ಹಾಕೋದ್ರೆ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಟೈಮಲ್ಲಿ ಹಾಕ್ಕೊಳ್ಳಿ ಕಸೂರಿ ಮೆತಿ ಅಂದರೆ ಇವಾಗ ನೋಡಿ ಟೊಮೆಟೊ ಒಂದು ಮೂರು ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮೀಡಿಯಂ ಗಾತ್ರದ್ದು ಒಂದು ಮೂರು ಹಣ್ಣಾಗಿರುವಂಥ ಟೊಮೆಟೊನ ಬಳಸಬೇಕು ಖಾಯಿ ಇರುವಂಥ ಟೊಮೆಟೊ ಬಳಸಬೇಡಿ ಹಣ್ಣಾಗಿರುವಂಥ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಜಾರಿಗೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಡಿ ನಾನಿಲ್ಲಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೋಸನ್ ಇತ್ತು ನನ್ನ ಹತ್ರ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ಕುದಿಸ್ಕೊಳ್ಳಿದ್ದೀನಿ ಒಂದೆರಡು ಕುದಿ ಕುದಿಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಮಶ್ರೂಮ್ ಏನಿದೆ ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಪ್ಯಾಕೆಟ್ ಮಶ್ರೂಮ್ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇರುತ್ತೆ ಪ್ಯಾಕೆಟ್ ಮಶ್ರೂಮ್ ಅದನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೈ ಹಾಕ್ಬಿಡ್ಬೇಕು ಯಾಕೆಂದರೆ ಮಶ್ರೂಮ್ ಜಾಸ್ತಿ ಸಮಯ ತೊಗೊಲ್ಲ ಅದಕ್ಕೆ ನಾನು ಕೊನೆಗೆ ಹಾಕಿದ್ದೀನಿ ನೀವು ಮೊದಲೇ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಪೂರ್ತಿ ಸಾಫ್ಟಾಗಿ ತ ಸಣ್ಣಗಾಗಿಬಿಡತ್ತೆ ಹಾಗಾಗಿ ಈ ಟೈಮಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಅಷ್ಟರೊಳಗೆ ನನಗೆ ಅಕ್ಕಿಯನ್ನು ಕೂಡ ತೊಳ್ಕೊಳ್ತೀನಿ ನೋಡ್ತಿರ್ಬೋದು ಅಕ್ಕಿಯನ್ನು ಒಂದು ಇನ್ನೂರು ಗ್ರಾಮ್ ಆಗೋ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ಹಂಡ್ರೆಡ್ ಗ್ರಾಮ್ ಆಗೋ ಅಷ್ಟು ನಾನು ಸೋನಾ ಮೊಸರಿ ರೈಸನ್ನು ಬಳಸಿದ್ದೀನಿ ನಾರ್ಮಲ್ ನಾವು ಮನೇಲಿ ಬಳಸ್ತೀವಲ್ಲ ಅದನ್ನು ಬಳಸಿದ್ದೀನಿ ಇನ್ನೊಂದು ಹಂಡ್ರೆಡ್ ಗ್ರಾಮ್ ಆಗೋ ಸಾಂಬಾ ಜೀರಾ ಸಾಂಬಾ ಅಂತ ಸಿಗುತ್ತಲ್ಲ ಅದನ್ನು ಬಳಸಿದ್ದೀನಿ ಬಿರಿಯಾನಿ ಮಾಡಲಿಕ್ಕೆಲ್ಲ ಬಳಸ್ತಾರಲ್ಲ ಅದನ್ನು ಬಳಸಿದ್ದೀನಿ ಅದನ್ನು ಕೂಡ ಒಂದು ನೂರು ಗ್ರಾಮು ಎರಡೂ ಸೇರಿ ಇನ್ನೂರು ಗ್ರಾಮ್ ಆಗುತ್ತೆ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಮಶ್ರೂಮ್ ಏನು ಹಾಕಿದ್ವಿ ಚೆನ್ನಾಗಿ ಕುದೀತಾ ಇದೆ ಸಾಫ್ಟಾಗಿ ಕೂಡ ಬೆಂದಿದೆ ಈ ಟೈಮಲ್ಲಿ ತೊಳೆದಿರೋಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಆ ಗ್ರೇವಿನೇ ಒಂದು ಗ್ಲಾಸ್ ಆಗುತ್ತೆ ನಮಗೆ ಅಂದರೆ ಒಂದು ಗ್ಲಾಸ್ ನೀರಾಗುತ್ತೆ ನಾವು ಅಕ್ಕಿ ಏನು ತೊಗೊಂಡಿದ್ರು ಅದರ ಡಬಲ್ ಹಾಕಬೇಕಲ್ಲ ನೀರು ಒಂದು ಭಾಗ ಆ ಗ್ರೇವಿನೇ ಆಗೋಗುತ್ತೆ ಇನ್ನೊಂದು ಭಾಗ ಏನು ಹಾಕಬೇಕಲ್ಲ ಅದನ್ನು ನಾನು ನೀರನ್ನು ಸೇರಿಸ್ಕೊಳ್ತೀನಿ ಮೊದಲಿಗೆ ಅಕ್ಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಭಾಗವಾಗಿ ಒನ್ ಟು ಟೂ ರೋಷನಲ್ಲಿ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ನೋಡಿ ಕೊನೆಗೆ ಇನ್ನೇನು ಲಿಡ್ನ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ತುಪ್ಪವನ್ನು ಹಾಕೊಳ್ತಾಯಿದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಯಾವುದೇ ರೈಸ್ ಹಾಕ್ ಐಟಮ್ ಮಾಡುವಾಗ ಮುಚ್ಚಳ ಮುಚ್ಚಳ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಘಮ ಒಂದು ವಿಜಲ್ ಕೂಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೇ ಒಂದು ವಿಜಲ್ ಕೂಸ್ರೆ ಸಾಕು ಸ್ಟೀಮ್ ಎಲ್ಲ ಹೋದ್ಮೇಲೆ ತೆಗಿರಿ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಉದ್ರ ಬರುತ್ತೆ ನಾನು ನೋಡಿ ಬಿಸಿ ಬಿಸಿ ಆಗಿರುವಾಗಲೇ ಕೂಡ ಎಷ್ಟು ಉದುರಾಗಿ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿ ಕೂಡ ತುಂಬ ಚೆನ್ನಾಗಿತ್ತು ಅದೇ ಟೇಸ್ಟು ನಾನೇನು ಹೋಟೆಲಲ್ಲಿ ಮಾಡಿದಲ್ಲ ಅದೇ ಟೇಸ್ಟ್ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ನೀವು ಕೂಡ ಖಂಡಿತ ಇದನ್ನು ಮಿಸ್ ಮಾಡಿದೆ ಮಶ್ರೂಮ್ ತಂದಾಗ ಮಾಡ್ಕೊಂಡು ನೋಡಿ ತುಂಬ ಇಷ್ಟಪಡ್ತಾರೆ ಮನೇಲಿ ಪ್ರತಿಯೊಬ್ಬರು ನೀವು ಕೂಡ ಇಷ್ಟಪಡ್ತೀರ ಪದೇ ಪದೇ ಇದನ್ನೇ ಮಾಡ್ಕೊಳ್ತೀರಾ ಮಶ್ರೂಮ್ ತಂದಾಗ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿತ್ತು ನೋಡಿದ್ರೆ ತಿನ್ನಬೇಕು ಅನಿಸ್ತಾ ಇದಿವ ಖಂಡಿತ ಇವತ್ತೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಶ್ರೂಮ್ ತೊಗೊಂಬಂದು ಮಾಡ್ಕೊಂಡು ನೋಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮುಖ ಹತ್ತಿರ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು